ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನ ಫೋಟೋ ವೈರಲ್ ಆದ ಬಳಿಕ ಜೈಲಲ್ಲಿ ಕೆಲ ಡೆವಲಪ್ಮೆಂಟ್ ಆಗಿದೆ ವೈರಲ್ ಆದ ಫೋಟೋವನ್ನು ಕಂಡು ನಾಗನ ಕಣ್ಣು ಕೆಂಪಗಾಗಿದೆ ಜೈಲಲ್ಲಿ ಹದಿನೈದು ಜನಕ್ಕೆ ಬೆಲ್ಟ್ ನಲ್ಲಿ ಹೊಡೆದಿದ್ದಾನಂತೆ ಈ ನಾಗ ಸಹ ಕೈದಿಗಳು ಅಕ್ಕಪಕ್ಕದ ಬಾರಕ್ನಲ್ಲಿ ಇರೋರ ಮೇಲೆ ದಾಳಿಯನ್ನ ಅಥವಾ ಉತ್ತರನ ಪೌರುಷವನ್ನು ತೋರಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಲ್ಟ್ ಬಿಚ್ಚಿಕೊಂಡು ಹದಿನೈದು ಕೈದಿಗಳ ಮೇಲೆ ಹಲ್ಲೆ ಮಾಡಿದಾರಂತೆ ಯಾರೋ ಫೋಟೋ ತೆಗೆದಿದ್ದು ಹೆಂಗು ವೈರಲ್ ಆಯ್ತು ಅಂತೆಲ್ಲ ಉತ್ತರನ ಪೌರುಷವನ್ನ ಈತ ತೋರಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಜೈಲು ಈಗ ಇದೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ನೋಡಿದಾಗ ರೈಟ್ ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್ ಅಂಬರೀಷ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದ್ಮೇಲೂ ಈತ ಹಲ್ಲೆಗೆ ಮುಂದಾಗ್ತಾನೆ ಅಂದ್ರೆ ಜೈಲ್ ಅನ್ನೋದು ಇಸ್ ಕಂಟ್ರೋಲ್ಡ್ ಬೈ ಅಧಿಕಾರಿಗಳ ಅಥವಾ ಕೈದಿಗಳ ಮಮತಾ ಖಂಡಿತವಾಗ್ಲೂ ಸಹ ನಿನ್ನೆ ಏನು ಫೋಟೋ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ಗ ಇರೋ ಫೋಟೋ ವೈರಲ್ ಆಗ್ತಿದ್ದಂತೆ ವಿಶೇಷ ಬ್ಯಾರಕ್ನಲ್ಲಿರುವಂತಹ ಇರುವಂತಹ ಏನು ಬೇರೆ ಕೈದಿಗಳನ್ನ ರಾತ್ರಿ ವಿಲ್ಸನ್ ಗಾರ್ಡನ್ ನಾಗ ಬೆಲ್ಟ್ ನಲ್ಲಿ ಹೊಡೆದಿದೆ ಅನ್ನೋ ಮಾಹಿತಿ ಇರುವಂತದ್ದು ಅಂದ್ರೆ ರಾತ್ರಿ ಈ ಒಂದು ಫೋಟೋ ವೈರಲ್ ಆಗ್ತಿದ್ದಂಗೆ ನಿನ್ನೆ ಅದನ್ನಷ್ಟು ಜೈಲಿನ ಸಿಬ್ಬಂದಿ ಇರ್ಬೋದು ಅಧಿಕಾರಿಗಳು ಒಂದಷ್ಟು ಅಲ್ಲಿ ಕ್ಲೀನ್ ಮಾಡುವಂತ ಕೆಲಸ ಮಾಡಿದ್ರು ಆದ್ರೆ ಎಲ್ಲೋ ಒಂದು ಕಡೆಗೆ ವಿಚಾರಣಾ ದಿನ ಕೈದಿಗಳನ್ನ ಕೊಠಡಿಗೆ ಹಾಕುವಂತ ಕೆಲಸ ಮಾಡಿದ್ರು ಆದ್ರೆ ವಿಲ್ಸನ್ ಗಾರ್ಡನ್ ಯಾಕೆ ಈ ರೀತಿ ಮಾಡಿದ ಮತ್ತೆ ಇವನು ಇರೋ ಜಾಗ ಯಾವ ಅವರು ಬ್ಯಾರಕ್ ನಂಬರ್ ತ್ರೀಲಿ ಇರಬೇಕಾಯ್ತು ಆದರೆ ವಿ ಐ ಬ್ಯಾರಕ್ ಅಲ್ಲಿ ಏನು ಕೆಲಸ ಅಲ್ಲಿ ಯಾಕೆ ಇಟ್ಟಿದ್ರು ಅಧಿಕಾರಿಗಳು ಎಲ್ಲ ಒಂದು ಕಡೆಗೆ ಜೈಲ ಅಧಿಕಾರಿಗಳೇ ನೇರವಾಗಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಪೋರ್ಟ್ ಕೊಟ್ಟರ ಹಾಗಾಗಿ ಅಲ್ಲಿ ಇದ್ದಂತ ಬೇರೆ ಕೈದಿಗಳಿಗೆ ವಿಲ್ಸನ್ ವಿಲ್ಸನ್ ಗಾರ್ಡನ್ ನಾಗ ಹೊಡೆದ್ನ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಮಮತಾ ರೈಟ್ ಧನ್ಯವಾದ ಅಂಬರೀಷ್ ತಮ್ಮ